ಬಿಗ್ ಬಾಸ್ ಸೀಸನ್ ಏಟ್ ಪೂರ್ಣಗೊಂಡು ಹಲವು ದಿನಗಳೇ ಕಳೆದಿದೆ ಆದರೂ ಒಂದಲ್ಲ ಒಂದು ವಿಚಾರಕ್ಕೆ ಈ ಸ್ಪರ್ಧಿಗಳು ಸುದ್ದಿಯಲ್ಲಿದ್ದಾರೆ ಈಗ ಬಿಗ್ ಬಾಸ್ ಸೀಸನ್ ಏಟ್ ಸ್ಪರ್ಧಿ ಆನ್ಲೈನ್ ನಲ್ಲೇ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದಾರೆ ಸದ್ಯ ಈ ಫೋಟೋಗಳು ಸಾಕಷ್ಟು ವೈರಲ್ ಆಗ್ತಿದೆ ಅಷ್ಟಕ್ಕೂ ಈ ರೀತಿ ನಿಶ್ಚಿತಾರ್ಥ ಮಾಡಿಕೊಂಡವರು ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ವೈಜಯಂತಿ ಅಡಿಗ ಈ ಬಾರಿಯ ಬಿಗ್ ಬಾಸ್ ಮನೆಗೆ ಮೂವರು ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಪಡೆದ್ರು ಪ್ರಿಯಾಂಕಾ ತಿಮೇಶ್ ಹಾಗೂ ವೈಜಯಂತಿ ಅಡಿಗ ಒಂದೇ ದಿನ ಮನೆಗೆ ಎಂಟ್ರಿ ಪಡೆದಿದ್ರು ಆದ್ರೆ ವೈಜಯಂತಿಗೆ ಬಿಗ್ ಬಾಸ್ ಮನೆಯಲ್ಲಿ ಹೆಚ್ಚು ದಿನ ಇರೋಕೆ ಸಾಧ್ಯವಾಗಿಲ್ಲ ಪದೇ ಪದೇ ಕ್ಯಾಮರಾ ಬಳಿ ತೆರಳಿ ಕುಟುಂಬದಿಂದ ದೂರ ಇರಲು ಸಾಧ್ಯವಾಗ್ತಿಲ್ಲ ತುಂಬಾ ಕಷ್ಟವಾಗ್ತಿದೆ ಹೀಗಾಗಿ ನನಗೆ ಇಲ್ಲಿ ಇರೋದಿಕ್ಕೆ ಸಾಧ್ಯವಾಗ್ತಿಲ್ಲ ಎಂದು ಹೇಳಿಕೊಂಡಿದ್ರು ಕೊನೆಗೆ ವೀಕೆಂಡ್ ನಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗೋಕೆ ವೈಜಯಂತಿಗೆ ಸುದೀಪ್ ಆಫರ್ ನೀಡಿದ್ರು ಆ ಆಫರ್ ಅನ್ನ ಸ್ವೀಕರಿಸಿದ್ರು ವೈಜಯಂತಿ ಅಡಿಗ ಈ ಮೂಲಕ ಬೆರಳೆಣಿಕೆ ದಿನಗಳಲ್ಲಿ ಅವರು ಮನೆಯಿಂದ ಹೊರ ಬಂದ್ರು ಬಿಗ್ ಬಾಸ್ ಪಿನಾಲೆ ದಿನ ಎಲ್ಲ ಸ್ಪರ್ಧಿಗಳು ವೇದಿಕೆಗೆ ಬಂದಿದ್ರು ಆದರೆ ವೈಜಯಂತಿ ಅಡಿಗ ಬಂದಿರಲಿಲ್ಲ ಇನ್ಸ್ಟಾಗ್ರಾಂನಲ್ಲಿ ಮಿ ಎನಿಥಿಂಗ್ ಸೆಷನ್ ನಡೆಸಿದಾಗಲೂ ವೈಜಯಂತಿ ಬಿಗ್ ಬಾಸ್ ಬಗ್ಗೆ ಮಾತನಾಡೋಕೆ ನೋ ಎಂದಿದ್ರು ಈಗ ಅವರು ತಮ್ಮ ಪ್ರಿಯಕರ ಸೂರಜ್ ಜೊತೆ ಆನ್ಲೈನ್ನಲ್ಲಿ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದಾರೆ ಸೂರಜ್ ಸಂಜೆ ವಿದೇಶದಲ್ಲಿರೋದ್ರಿಂದ ವರ್ಚುವಲ್ ಆಗಿ ಕೆಲ ಶಾಸ್ತ್ರಗಳು ನಡೆದಿದೆ ಕುಟುಂಬಸ್ಥರ ಸಮ್ಮುಖದಲ್ಲಿ ನಡೆದ ಲಗ್ನ ಪತ್ರಿಕೆ ಬರಿಸುವ ಶಾಸ್ತ್ರ ಫೋಟೋ ಹಾಗೂ ವಿಡಿಯೋಗಳನ್ನು ವೈಜಯಂತಿ ಅಡಿಗ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಲಗ್ನ ಪತ್ರಿಕೆ ಭರಿಸುವ ವೇಳೆ ವೈಜಯಂತಿ ಅಡಿಗ ಹಾಗೂ ಸೂರಜ್ ಸಂಜೆ ಆಡ್ತಿರುವಂತಹ ವಿಡಿಯೋವನ್ನು ವೈಜಯಂತಿ ಅಡಿಗ ಸಾಮಾಜಿಕ ಜಾಲತಾಣದಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ಶೋ ಜೋ ವೈಜಯಂತಿ ಕುಟುಂಬ ಕೂಡ ಈ ನಲ್ಲಿ ಭಾಗಿಯಾಗಿತ್ತು ಅವರ ಮದುವೆಯಾಗುವ ಹುಡುಗ ಅಮೆರಿಕದಲ್ಲಿ ವಾಸವಾಗಿದ್ದಾರೆ ಎನ್ನಲಾಗಿದೆ ವೈಜಯಂತಿ ಅಡಿಗ ಖ್ಯಾತ ಹೋಟೆಲ್ ಉದ್ಯಮಿ ವಾಸುದೇವ ಅಡಿಗ ಅವರ ಮಗಳು ಅಮ್ಮಚ್ಚಿ ಎಂಬ ನೆನಪು ಸಿನಿಮಾದಲ್ಲಿ ಅವರು ನಟಿಸಿದ್ರು विठ्ठला न आडीस दळेशू ना धारना आडीस दळेशू धे जगदो